ಹಂಗೆವ ನನ್ನ ಹೆಂಡತಿಗೆ ಒಬ್ಬ ಹಳೆ ಲವರ್ ಇದ್ದಾನೆ ಸಾಲದಕ್ಕೆ ಪತ್ರ ಬೇರೆ ಬರಿತಾನೆ ಅಂತ ಗೊತ್ತಾದ್ರೂನು ಸುಮ್ಮನಿರುವಂತ ನನ್ನ ತಕ್ಕ ಒಂದು ನಿಮಿಷ ಒಂದು ಎನ್ವೆಲಪ್ ಮೇಲೆ ಏನು ಬರ್ದಿದೆ ಅಂತ ನೋಡಿ ಹೇಳು ಏನಾಯ್ತಮ್ಮ ಏಶ್ ಹಲೋ ಏ ಸೇಮ್ ಕ್ವೆಶ್ಚನ್ ನಂಗೆ ಕೇಳು ತುಂಬಾ ಗಂಭೀರವಾಗಿರುವಂತ ವಿಷಯ ಇದು ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ ಹರಾಜು ಹಾಕೋ ಉದ್ದೇಶ ನಾವುಳ್ದು ಎಲ್ಲಿ ಅವಳು ನಿಮಗೆ ಧರ್ಮಕ್ಕೆ ಸಿಕ್ಕಿದ ನಿನ್ನ ಧರ್ಮವತ್ನಿ ಇಲ್ಲಿ ಹೊತ್ತುಕೊಂಡು ಭಗ 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 ಅಂತ ಉರಿತಾ ಇದೆ ಅವಳು ರೂಮಲ್ಲಿ ಅಲಂಕಾರ ಮಾಡ್ಕೊತಿದಾಳ ಗೀತಾ ಹೋಗಿ ಬಾ ನೀನು ಬಾ ಯಾಕೆ ಸೈಲೆಂಟ್ ಓಹೋ ಗುಟ್ಟಾಗಿ ನನ್ನ ಕೈಗೆ ಬಂದು ಸೇರಬೇಕಾಗಿರೋ ಪತ್ರ ತಾರಣ್ಣ ಅಂಕಲ್ ಕೈಗೆ ಬಂದು ಸಿಕ್ತಲ್ಲಪ್ಪ ಅಂತ ಹೃದಯದಲ್ಲಿ ಪುಕಿ 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 ಆಗ್ತಿದ್ಯಾ ಮಾನ ಮರ್ಯಾದೆಗೋಸ್ಕರ ಗೊತ್ತಿರೋನು ಪತ್ರ ಬರೆದಿದ್ದಾನೋ ಗೊತ್ತಿಲ್ಲದಿರೋನು ಪತ್ರ ಬರೆದಿದ್ದಾನೋ ಅಂತ ಪತ್ರ ಓದಿದ್ರೆ ತಾನೇ ಗೊತ್ತಾಗೋದು ಅಲ್ವೇ ಗೊಂದಲ ಯಾಕೆ ಓದ್ವಾ ಮಮ ಏನು ಅದು ಯಾರಾದರೂ ಬರೆದಿರಲಿ ಅದರಲ್ಲಿ ಗೀತಾ ಹೆಸರು ಬರೆದಿದೆ ಅಂದ್ರೆ ಬೇರೆಯವರು ಓಪನ್ ಮಾಡೋದು ತಪ್ಪು
ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು? ಅದರಲ್ಲಿ ಏನಿದೆಯೋ ಎಲ್ಲರೂ ಸಮ್ಮುಖದಲ್ಲೇ ಬಯಲಾಗ್ಲಿ. ಅದು ಒಂದು ನಡಿಲಿ, ನಾನೇ ಹೋಗ್ತೀನಿ. ಏನೋ ಮಗ ಇದು, ನಮ್ ಲೈಫ್ ಹಿಂಗಾಗೋಯ್ತು. ಅಲ್ಲ, ಪಾರ್ಟಿ ಕೇಳಿದ್ರೆ ಕ್ಯಾಂಟೀನ್ ಮುಂದೆ ಕರ್ಕೊಂಡೋಗಿ ಕೂಲ್ ಡ್ರಿಂಕ್ಸ್ ಪಾರ್ಟಿ ಕೊಡ್ಸನಲ್ವ ವಿಜಿ. ಮಗ, ನೀನಾದ್ರೂ ದಂಬಿಟ್ಟು ಎಷ್ಟೊಂದು ದಿನ ಆಯ್ತು. ನಾನಾದ್ರೂ ಒಂದ್ ಸಿಗರೆಟ್ ಹೊಡಿತೀನಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಗರ್ಬತ್ತಿ ಹಚ್ಬಿಟ್ ಬಾ ಅಂತ ನಮ್ಗೆ ಬೈತಾನಲ್ರ ಅವನು. ಹೇಗಿದ್ದ ನಮ್ ವಿಜಿ? ಬಾ ಅಂದ್ರೆ ಸಾಕು, ಪಾರ್ಟಿ ಅಂತ ಅರ್ಥ ಮಾಡ್ಕೊಂಡು ರಾತ್ರಿ ಪೂರ್ತಿ ಎಣ್ಣೆಲಿ ಅಭಿಷೇಕ ಮಾಡಿಸ್ತಿದ್ನಲ್ಲೋ. ಆ ಸೆಲೆಬ್ರೇಷನ್ ಏನು, ಆ ಹ್ಯಾಂಗ್ ಓವರ್ ಏನು. ಆದ್ರೀಗ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳೋಣ ಅಂತಾನೆ. ಲೈಫ್ ಅಲ್ಲೇ ನೋಡ್ದಿರೋ ಲೈಬ್ರರಿ ಕರ್ಕೊಂಡು ಹೋಗ್ತಾನೆ. ಯಾಕ್ರೋ ಯಾಕ್ರೋ ನಮ್ ವಿಜಿ ಈ ರೇಂಜ್ಗೆ ಬದಲಾಗೋದಾ? ಮಗ, ನಮಗಿಲ್ಲಿ ಅಸ್ತಿತ್ವನೇ ಇಲ್ಲದೆ ಇರೋ ಥರ ಆಗ್ಬಿಟ್ಟಿದೆ ಕಣ್ರು. ಹೇಗಿತ್ತೋ ನಮ್ಮ ಅವ, ನಾವು ಬರ್ತಿದ್ರೆ ಇಡೀ ಕಾಲೇಜ್ ಗಡ ಗಡ ಅಂತ ನಡುಕ್ತಿತ್ತು. ನಾವು ವಿಜಿ ಹಿಂದೆ ಹೋಗ್ತಾ ಇದ್ರೆ ಬಾಸ್ ನಮಸ್ಕಾರ, ಅಣ್ಣ ಅಡ್ಬಿದ್ದೆ ಅಂತ ಜೂನಿಯರ್ ಸೀನಿಯರ್ಸ್ ಬಿಟ್ಟಾಕು, ಲೆಕ್ಚರರ್ಸ್ ಕೂಡ ಸಲಾಮ್. ಹೇಳ್ತೀನಿ, ಈಗಂತೂ ಕಾಲೇಜಲ್ಲಿ ವಿಜಿಗಿಂತ ಗೀತ ಹಾವನೆ ಜಾಸ್ತಿ ಇದೆ. ನಾವ್ ಅಲ್ಲಿದ್ರೆ ಮೂರ್ಖಸಿನ ಮರ್ಯಾದೆ ಆದ್ರೂ ಸಿಕ್ಕುತ್ತೊ? ವಾಟ್ ಇಸ್ ಏ ಗೈಸ್? ಅಯ್ಯೋ ತಗಡ್ ನನ್ ಮಗನೇ, ಬಕೆಟ್ ಅಂತ ಕೊಂಡ ಕನ್ಸೆ ಬಿಡ್ರೋ. ಓಮ್ ಪಿಕ್ಚರ್ ಶಿವಣ್ಣ ಒಂಥರ ಕೋಮಾಗ್ ಹೋಗ್ಬಿಟ್ಟಿದಾನ ಅವನು. ಅವನಿನ್ನು ನಮ್ ದಾರಿಗೆ ಬರೋ ಡೌಟೇ ಕಂಡ್ರು. ಮತ್ ಇನ್ನೇನ್ರ ಮಾಡೋದು? ಹಾ, ವಿಜಿ ತರ ನಾವು ಒಬ್ಬೊಬ್ರು ನೋಡ್ಕೊಂಡು ಹಿಂದೆ ಹೋಗೋಣವಾ? ಬೇಡ ಮಗ, ಸರಿಯಾಗಿ ತಿಂತೀಯ ನನ್ನ ಹತ್ರ. ತಂಗೇವ ಇಲ್ಲಿ ನೋಡು. ನನ್ನ ಪ್ರಕಾರ ಇವನು ಬೆಳಿಗ್ಗೆ ಸ್ನಾನ ಮಾಡಿ ಬರೆಯೋ ಕೂತವನು, ರಾತ್ರಿ ಊಟಕ್ಕೆ ಎದ್ದಿದ್ದು ಅಷ್ಟು ಬರ್ದಿದ್ದ. ನೀವು ಬ್ರಹ್ಮಲಿಪಿ ಪ್ರೀತಿಯ ಗೀತಾ, ನೀವು ಏಶ್ ಅಂಬ, ನಿಂಗೆ ಕನ್ನಡ ಓದೋಕೆ ಬರುತ್ತಾ? ಪರವಾಗಿಲ್ಲ ಬಿಡು, ನಾನೇ ಓದ್ತೀನಿ. ನಾನು ಯಾರಂತ ಗೊತ್ತಾಯ್ತಲ್ವಾ? ನೀನು ಮರೆತಿರ್ಬೋದು, ಒಂದು ಸಲ ನನ್ನ ಮುಖನ ಕಣ್ಣೆದುರು ತಂದ್ಕೋ ಗೀತಾ. ಎಷ್ಟು ಚೆನ್ನಾಗಿದ್ವು ಆ ದಿನಗಳು. ತಂಗಿ ವಾ, ಕೇಳಿಸ್ಕೊಂತಿದ್ಯಲ್ಲ. ತಿನ್ಸಿ ಆಮೇಲೆ ನೀನ್ ತಿಂತಿದ್ದೆ. ದೇವ್ರೆ, ನಿನ್ನ ಪ್ರೀತಿ ಮುಂದೆ ನನಗೆ ಇಡೀ ಪ್ರಪಂಚ ಶೂನ್ಯ ಅನಿಸ್ತಿತ್ತು. ಅಂಕಲ್ ಆಂಟಿಗೆ ಕೂಡ ನನ್ನನ್ನು ಪರಿಚಯ ಮಾಡಿಸಿದ್ದೆ. ಆದಷ್ಟು ಬೇಗ ನಮ್ಮ ಪ್ರೀತಿ ವಿಷಯ ಅವರಿಗೆ ತಿಳಿಸ್ತೀನಿ ಅಂತಂದಿದ್ದೆ. ನನಗೆ ಕೆಲಸ ಇಲ್ಲ ಅಂದ್ರು ನನ್ನನ್ನು ಒಂದಿನೂ ನೀನು ಕಡೆಗಣಿಸ್ಲಿಲ್ಲ. ನೀನು ಹೂ ಕಟ್ಟಿ ಸಂಪಾದಿಸಿದ ದುಡ್ಡಲ್ಲಿ ನನಗೋಸ್ಕರ ಏನೇನೆಲ್ಲ ತಗೊಂಡು ಬರ್ತಿದ್ದೆ. ನಮ್ಮದೇ ಆದ ಒಂದು ಪುಟ್ಟ ಮಗು, ನಂತರ ಯಾಕಿಷ್ಟು ಬದಲಾವಣೆಗೀತ?
ವಿಜಯ್ ಮನೆ ಆಸ್ತಿ ಅಂತಸ್ತು ದೊಡ್ಡದಾಯ್ತಾ? ಕೋಟಿ ಕೋಟಿ ಸಂಪಾದಿಸಿ ತಂದು ಸುರಿತೀನಿ, ಆದ್ರೆ ಅದಕ್ಕೋಸ್ಕರ ನಮ್ಮ ಪ್ರೀತಿನ ಬಲಿ ಕೊಡಬೇಡ ಗೀತಾ. ಒಂದು ಸಲ ನಮ್ಮ ಹಳೆ ದಿನಗಳನ್ನು ಜ್ಞಾಪಿಸಿಕೋ. ಅಷ್ಟರ ಮೇಲೂ ನಿನಗೆ ವಿಜಯ ಮನೆಯಲ್ಲಿ ಇರೋ ಮನಸ್ಸಾದ್ರೆ ನಿನಗೆ ಮನಸ್ಸಾಕ್ಷಿನೇ ಇಲ್ಲ ಅಂತ ಅರ್ಥ. ಈಗಲೂ ನಿನಗೆ ಕಾಯ್ತಿದ್ದೀನಿ ಗೀತಾ. ಇಂತೆ ನಿನ್ನ ಅಚ್ಚು ಅಶೋಕ. ಅಶೋಕ್, ಈ ಅಶೋಕ ಯಾರು? ಬೋಳ್ತಲೇ ಅವನು, ಬೆಳಿಗ್ಗೆ ಬರ್ತಾನೆ ಇಲ್ಲಿಗೆ. ಅವನ ನಿನ್ನ ಹೆಂಡತಿ ಅಂತ ಇವಳನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದೆ, ಆದ್ರೆ ಇವಳು ಎಂಥವಳು ಅಂತ ಇವಾಗ ಅರ್ಥ ಆಯ್ತಾ? ಇಲ್ಲ ವಿಜಿ, ಅದು ಈಗ ಮಾತಾಡಮ್ಮ ಗೀತಮ್ಮ. ಏನಂದೆ ನೀನು ಲೆಟರ್ ಓದೋದಕ್ಕಿಂತ ಮುಂಚೆ? ನನಗೆ ಯಾವ ಪ್ರೇಮಿನೂ ಇಲ್ಲ, ಮತ್ತೆ ನಾನೇಕ್ ಹೆದರ್ಕೋಬೇಕು? ಮತ್ತೆ ಈಗ ಯಾಕೆ ಮುಖದಲ್ಲಿ ಭಯ? ಈಗಲೂ ನಾನು ಹೇಳ್ತಾ ಇದ್ದೀನಿ, ಇಂಥವ್ರು ಯಾರು ನನಗೆ ಪರಿಚಯ ಇಲ್ಲ. ಏಯ್ ಮುಚ್ಚೆ ಬಾಯಿ, ನಿನಗೆ ಪರಿಚಯ ಇಲ್ಲದೆ ನಿನ್ನ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಲೆಟರ್ ಬರೆಯೋದಕ್ಕೆ ಸಾಧ್ಯನಾ? ನಿನಗೆ ಇನ್ನು ಮುಂದಕ್ಕೆ ಈ ಮನೆಯಲ್ಲಿ ಜಾಗ ಇಲ್ಲ. ಇದೆಲ್ಲ ಮೀಡಿಯಾ ಗೊತ್ತಾಗಿ ದೊಡ್ಡ ರಂಪ ಆಗೋದಕ್ಕಿನ್ನ ಬೇಡ, ಈಗಲೇ ನೀನು ಗಂಟು ಮುಟ್ಟೆ ಕಟ್ಟು ಹೋಗ್ ಹೋಗ್ ಹೋಗ್. ಹೆಂಗ್ ಬೇಕು ಹಂಗ ಬದುಕು ಹೋಗ್. ಮಾಮಾ ಸಾಕ್ ಮಾಡ್ತೇನೆ ನಿನ್ ನಾಟಕನ. ಅಶೋಕ ಹಳೆ ಪ್ರೇಮಿ? ಶಟ್ ಅಪ್. ನಾಚಿಕೆ ಆಗಲ್ವಾ ನಿನ್ಗೆ ಈ ತರ ಹೇಳಕ್ಕೆ? ವಿಜಿ ಏನೋ ಹೇಳ್ತಿದ್ಯಾ ನೀನು? ನಾನು ನಿನ್ನ ಮಾಮ ಈ ತರ ಬೇಡ ತಂಗಿವಾ.
ನನಗೆ ಬದುಕು ಯಾವ ಆಸೆನೂ ಇನ್ನು ಉಳಿದಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ನಾನು ಎಲ್ಲಾದರೂ ಹೋಗಿ ಒಂದು ಅರ್ಧ ಗಂಟೆ ಕೂತು ಆಮೇಲೆ ಬರ್ತೀನಿ ಮುಚ್ಚು ಬಾಯ್ ನೀನೇನು ಅಂತ ನನಗೆ ಗೊತ್ತಿಲ್ವಾ ಮಾಮ ನಾನು ಬದಲಾಗೋಕ್ಕೂ ಮುಂಚೆ ಗೀತಾಗೆ ಗೋಳೋಯ್ಕೊಳ್ಳೋಕೆ ನೋಡ್ತಿದ್ದಾಗ ಇಂಥ ಮಣೆಹಾಳೆ ಐಡಿಯಾ ಎಷ್ಟು ಕೊಟ್ಟಿಲ್ಲ ನೀನು ನಿನ್ನ ಕಂತ್ರಿ ಬುದ್ಧಿ ನನಗೆ ಗೊತ್ತಿಲ್ವಾ ಮಾಮ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅರ್ಥ ಗೀತಾ ಯಾರ್ದಾದ್ರೂ ಬದುಕನ್ನ ಉದ್ಧಾರ ಮಾಡೋ ಹುಡುಗಿ ಮಾಮ ಹಾಳು ಮಾಡೋಳಲ್ಲ ಕೊಡ್ತಿದ್ದು ನನಗೆ ಒಳ್ಳೇದ್ ಬಯಸಿದ್ದವಳು ಇನ್ನು ಅವಳು ಪ್ರೀತಿಸಿದವನ್ನ ಅಬ್ಬೆಪಾರಿ ಮಾಡ್ತಾಳೆ ಅಂದ್ರೆ ನಂಬುವಂತ ವಿಷಯನ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವಳನ್ನ ಸಿಕ್ಕಾಕ್ಸೋಕೆ ನೀವು ಇಷ್ಟು ಚೀಪ್ ಲೆವೆಲ್ಗಳಿದ್ರೆ ಅದು ನಿಮ್ ಯೋಗ್ಯತೆ ಇಲ್ಲಿದ್ದಾಳೆ ಮಾಮ ಅವಳು ಇಲ್ಲಿ ಅವರೇ ಕತೆ ಆಗೋಗ್ತಾರೆ ಹುಷಾರ್ ಅಂತೂ ನಿಮ್ಮ ಮನೆಗೆ ಗೀತಾಗೊಬ್ರು ಸಪೋರ್ಟ್ ಮಾಡೋರು ಬಂದ್ರು ಅಂತ ಆಯ್ತು ಆ ಲೆಟರ್ನ ಅವ್ರ ಮಾವ ಬರೆದಿದ್ದು ಅಂತ ಗೊತ್ತಾಗಿ ಕನ್ನಡಕ ಹಾಕೊಂಡು ನೋಡ್ತೀಯಾ ಗೊತ್ತಾಗಕ್ಕೆ ಏನಾದ್ರೂ ಒಂದು ಸುಳಿವು ಬಿಟ್ಟೇ ಬಿಡ್ತಾನೆ
ನೀವೇನ್ ಹೇಳಿ, ಅವನ್ ಬದಲಾದ್ರೆ ನನ್ನ ಖುಷಿನೇ. ಆದ್ರೆ ಅವನ್ ಬದಲಾಗಿದ್ದಾನೆ ಅಂತ ನಂಬಿಕೆನೆ.